ಇನ್ನು ಮುಂದಿನ ಸುದ್ದಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದುಗೊಳಿಸುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಾಕಷ್ಟು ಚರ್ಚೆ ನಡೀತಾ ಇದೆ. ಹೊಸ ಸಚಿವರಾಗಿರುವಂಥ ಪಶುಸಂಗೋಪನಾ ಸಚಿವರಾಗಿರುವ ಕೆ ವೆಂಕಟೇಶ್ ಅವರನ್ನು ಮೈಸೂರಲ್ಲಿ ಬಗ್ಗೆ ಮಾತಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಮಾತನಾಡ್ತಾ, ರೈತರಿಗೆ ಅನ್ಯಾಯವಾಗದಂತೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂದರೆ ಯಾವ ವಿಚಾರದಲ್ಲಿ, ಈ ಅಂದ್ರೆ ಎಮ್ಮೆನ್ ಕಡಿಬಹುದು, ಕೋಣನ್ ಕಡಿಬಹುದು, ಹಸುನ್ ಕಡಿದ್ರೆ ತಪ್ಪೇನು ಅಂತ ಹೇಳುವಾಗ ಪಕ್ಕದಲ್ಲಿರೋರು ಹೇಳ್ತಾರೆ, ವಯಸ್ಸಾಗಿರೋ ಹಸುವನ್ನ ಕಡಿದ್ರೇನು ಅನ್ನೋ ಒಂದು ಹೇಳಿಕೆ ಮೂಲಕ ಹಿಂದೂಗಳ ಭಾವನೆಯನ್ನ ಕೇದಕಿದ್ದಾರೆ ಅನ್ನೋ ಒಂದು ವಿವಾದ. ಓಕೆ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಹಿಂದೆ ತಗೋಬೇಕಾ ಬೇಡವಾ, ಆ ವಿಚಾರ ಗೋಹತ್ಯೆ ನಿಷೇಧ ಕಾಯ್ದೆ ಅನ್ನೋ ಪದ ಬಳಕೆಯಲ್ಲೇ ಇರಬೇಕಿತ್ತು, ಆ ವಾಕ್ಯದಲ್ಲೇ ಇರಬೇಕಿತ್ತು, ಹಸು ಕಡಿದ್ರೆ ತಪ್ಪೇನು ಅಂತ ಸಚಿವರೊಬ್ಬರು ಪ್ರಶ್ನಿಸಿರುವಂಥದ್ದು ಇದೀಗ ರಾಜ್ಯದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನ ವಿರೋಧ ಬಿಜೆಪಿಯ ವಿರುದ್ಧವೋ ಅಥವಾ ಹಿಂದುತ್ವದ ವಿರುದ್ಧವೋ ಅನ್ನೋ ಚರ್ಚೆಗಳು. ಈಗ ಕೆ ವೆಂಕಟೇಶ್ ಅವರ ಹೇಳಿಕೆ ಎಷ್ಟೋ ಮಟ್ಟಿಗೆ ಸರಿ ಅಂತ ಅದಕ್ಕೆ ಅವ್ರು ಉದಾಹರಣೆ ಬೇರೆ ಕೊಟ್ಟವ್ರೆ, ನಮ್ಮನೇಲಿ 3-4 ಹಸುಗಳಿದೆ, ಒಂದು ಹಸು ಸತ್ತೋಗ್ಬಿಡ್ತು, ಆ ಟೈಮಲ್ಲಿ 20-25 ಜನ ಬಂದರು, ಅದನ್ನ ಎತ್ತಕ್ಕಾಗಲಿಲ್ಲ, JCB ತರಿಸ್ಬಿಟ್ಟು ಗುಂಡಿ ಹಾಕಿ ಮುಚ್ಚಿಬಿಟ್ವಿ, ಹಾಗಾಗಿ ಕಷ್ಟ ಅಂದರೆ ಇಂಥ ಸಂದರ್ಭದಲ್ಲಿ ಅನಾರೋಗ್ಯಕ್ಕೀಡಾದಂಥ ವಯಸ್ಸಾದ ಹಸುಗಳನ್ನು ಕಸಾಯಿಖಾನೆ ಕೊಡ್ಬೋದು ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಆದರೆ ಅವ್ರ ಬಾಯಿಂದ ಬಂದಿರುವಂಥ ಪದ ಹಸು ಕಡಿದ್ರೆ ಅಂದರೆ ಅವ್ರ ಉದ್ದೇಶ ಕರೆಕ್ಟ್ ಆಗಿದೆ, ಅವ್ರು ಮಾತಾಡೋ ಶೈಲಿ ತಪ್ಪಾಗಿದೆ ಅಂತ. ಹೌದು, ಸೊ ಗೋಹತ್ಯೆ ನಿಷೇಧ ಕಾಯ್ದೆ ಇವರು ರದ್ದು ಮಾಡ್ತಾರೆ, ಡೌಟೇ ಇಲ್ಲ, ಅವ್ರ ಪ್ರಣಾಳಿಕೆಯಲ್ಲಿ ಇತ್ತು ಕೂಡ. ಅಂದ್ರೆ ರದ್ದು ಮಾಡಿ ಕೆಲವೊಂದಿಷ್ಟು ಮಾರ್ಪಾಡು ಮಾಡ್ತಾರೆ ಅಷ್ಟೇ. ಈ ಗೋಹತ್ಯೆ ನಿಷೇಧ ಕಾಯ್ದೆ, ಗೋಹತ್ಯೆಯನ್ನ ಮಾಡೋದು ಕಾನೂನು ಬಾಹಿರ ಅಂತ ಹಿಂದಿನ ಕೂಡ ಇತ್ತು, BJP ಸರ್ಕಾರ ಅದನ್ನ ಕಾಯ್ದೆಯಾಗಿ ಮಾಡ್ತು, ಕೆಲವೊಂದಿಷ್ಟು ಮಾರ್ಪಾಡನ್ನ ಮಾಡ್ತೇವೆ ಪುನಃ, ಬೇರೆ ಏನು ಮಾಡ್ಲಿಲ್ಲ. ಈಗ ಗೋಶಾಲೆಗೆ ವಯಸ್ಸಾದವ್ರನ್ನ ಗೋಶಾಲೆ ಕಳಿಸ್ಬೇಕು ಅಂತಿತ್ತು. ಎಷ್ಟು ಗೋಶಾಲೆಗಳಲ್ಲಿ ವಯಸ್ಸಾದ ಹಸುಗಳನ್ನ ಸಾಕುವಂತ ವ್ಯವಸ್ಥೆ ಇದೆ ಕರ್ನಾಟಕದಲ್ಲಿ? ಎಷ್ಟು ದಿನ ಸಾಕ್ತಾರೆ ರೈತರೇ? ಈಗ ನಾವು ಈಗ ನಮ್ದು ರೈತ ಫ್ಯಾಮಿಲಿ, ನಾವು ರೈತ ಫ್ಯಾಮಿಲಿಯಲ್ಲಿ ಇದ್ದಂಥವ್ರು ಒಂದು 10 ವರ್ಷನೋ 5 ವರ್ಷನೋ 6 ವರ್ಷನೋ ಗೋ ಹಸುನ ಸಾಕಿ ಅದು ಸಾಯೋ ಟೈಮಲ್ಲಿ ಅದನ್ನ ನಮ್ಮ ರೈತರಿಗೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಕೊನೆವರೆಗೂ ಸಾಕ್ತಿದ್ರೆ ಏನ್ ಬರುತ್ತೆ? ಹೌದು, ಅಟ್ಲೀಸ್ಟ್ ಮಾರಿದ್ರೆ ಆದಾಯ ಬರುತ್ತೆ ಅಂತ ರೈತ ಥಿಂಕ್ ಮಾಡ್ತಾನೆ. ರೈತ ಗೋವನ್ನ ತಾಯಿ ತರನೇ ಪೂಜೆ ಮಾಡ್ತಾನೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಕೊನೆ ಕಾಲದಲ್ಲಿ ಏನ್ ಮಾಡ್ತಾರೆ, ಅದಕ್ಕೊಂದು ವ್ಯವಸ್ಥೆ ಬೇಕು ಅಂತ ಕೇಳ್ತಿದ್ದಾರೆ. ತುಂಬಾ ದಿನ ಚರ್ಚೆ ಆಗಿತ್ತು, ಇದು ಚರ್ಚೆ ಮುಗಿದ ಚರ್ಚೆ ಇದು. ಹೌದು, ಗೋಹತ್ಯೆ ನಿಷೇಧ ಕಾಯ್ದೆ ಮಾಡ್ಬೇಕಾ ಮಾಡಬಾರ್ದ? ಕಾಂಗ್ರೆಸ್ ಅವರಂತೂ ಗೋಹತ್ಯೆ ನಿಷೇಧಕ್ಕೆ ರದ್ದು ಮಾಡ್ತಾರೆ, ಕೆಲವೊಂದಿಷ್ಟು ಮಾರ್ಪಾಡು ಮಾಡೇ ಮಾಡ್ತಾರೆ. ವೆಂಕಟೇಶ್ ಅವರು ಹೇಳಿಕೆ, ಸಚಿವರು ಅವ್ರ ಹೇಳಿಕೆ ಮಾತಾಡೋ ಶೈಲಿ ತಪ್ಪಾಗಿರ್ಬೋದೇನೋ, ಬಟ್ ಕಾಂಗ್ರೆಸ್ ಯಾವತ್ತೂ ಡಿಫೆಂಡ್ ಮಾಡ್ಕೊಂಡಿದೆ ಅದನ್ನ. ಸಿದ್ದರಾಮಯ್ಯವ್ರು ಹೇಳಿದ್ದಾರೆ, ಆಯ್ತಪ್ಪ ಗೊಡ್ಡ ಹಸುಗಳು ಏನ್ ಮಾಡ್ತೀರಪ್ಪ ನೀವು, ಸಾಕ್ತಿರ BJP ಅವರು ಅಂತ ಕೇಳಿದ್ದಾರೆ, ಅದಕ್ಕೆ ಯಾರು ಆನ್ಸರ್ ಮಾಡಿಲ್ಲ ಇದುವರೆಗೂ. ಸೊ ಹಾಗಾಗಿ ವೆಂಕಟೇಶ್ ಅವ್ರು ಸದ್ಯಕ್ಕೆ ಹೇಳಿಕೆ ಕೊಡ್ಬೇಕು, ಮೈ ಮೇಲೆ ಎಳ್ಕೊಂಬಾರ್ದು, ಕೇರ್ಫುಲ್ ಆಗಿ ಹೇಳಿಕೆಗಳನ್ನ ಕೊಡ್ಬೇಕು. ಸೊ ಜನ ಮ್ಯಾನೇಟ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಏನಂದ ಮಾತಾಡೋಕೆ ಹೋದ್ರೆ ಮುಂದೆ ಎಡವಟ್ಟಾಗಬಹುದು, ಬಟ್ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕಷ್ಟೇ. ಹೌದು.